ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ನೋಡಿದಲ್ಲಿ ಪಿ ಯು ಸಿ ರಿಸಲ್ಟ್ಸ್ ಮತ್ತು ಕೆ ಎಸ್ ಸಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಡೇಟ್ ಮತ್ತು ಅಡ್ಮಿಟ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ವಾಟ್ಸಪ್ ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕಳ್ಕೊಂಡು ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಇದರ ಬಗ್ಗೆ ಮಾಹಿತಿ ಕೊಡೋದಾದರೆ ಈ ಹಿಂದೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಜೂನ್ ಮೂರನೇ ವಾರ ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಜೂನ್ ಮೂರನೇ ವಾರ ನಾವು ರಿಸಲ್ಟನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದುಕೊಂಡಂತೆ ಆದರೆ ಜೂನ್ ಅಂದುಕೊಂಡಂತೆ ಆದರೆ ನಿಮಗೆ ಜೂನ್ ಹದಿನೈದು ಅಥವಾ ಜೂನ್ ಹನ್ನೆರಡರ ಒಳಗೆ ವ್ಯಾ ವ್ಯಾಲ್ಯೂಯೇಷನ್ ಕೂಡ ಮುಗಿದ್ರೆ ನಿಮಗೆ ಆರಾಮಾಗಿ ಜೂನ್ ವಾರ ಕೂಡ ಪ್ರಕಟ ಮಾಡ್ತಾರೆ ಇನ್ ಕೇಸ್ ವ್ಯಾಲ್ಯೂಯೇಷನ್ ಕೂಡ ಡಿಲೇ ಆದರೆ ಮತ್ತೆ ರಿಸಲ್ಟ್ ಕೂಡ ಡಿಲೇ ಆಗ್ತದೆ ನಿಮಗೆ ಹಾಗೆ ಅವರೇ ಒಂದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಶಿಕ್ಷಣ ಸಚಿವರೇ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಅವೈಲೇಬಲ್ ಆಗುತ್ತೆ ವಿದ್ಯಾರ್ಥಿಗಳೇ ವೆಯ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಡೈಲಿ ಯಾವುದೂ ವ್ಯಾಲ್ಯೇಷನ್ ರಿಲೇಟೆಡ್ ಮ್ಯಾಟರ್ಸ್ಗಳು ಪಿಯು ಸಿ ರಿಸಲ್ಟ್ ಬಗ್ಗೆ ಮಾಹಿತಿಗಳು ಡೈಲಿ ಕೂಡ ವೀಡಿಯೋ ಬರ್ತಾ ಹೋಗ್ತದೆ ನಂತರ ಇಲ್ಲಿ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಮೇಯ್ನಾಗಿ ಕೇಳ್ತಾಯಿದ್ರು ಕೆ ಎ ಸಿ ಟಿ ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ನಿಮಗೆ ಗೊತ್ತಿರುವಾಗೆ ಈ ಹಿಂದೆ ಲಾಸ್ಟ್ ಡೇಟ್ ಆಗೋಗಿತ್ತು ಮತ್ತು ಎಡಿಟಿಂಗ್ ಆಪ್ಷನ್ ಕೂಡ ಬಿಟ್ಟಿದ್ದರು ಮತ್ತು ಏನಾಯಿತು ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಕೆ ಸಿ ಡಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿರಲಿಲ್ಲ ಪೋಷಕರ ಅನುಮತಿ ಮೇರೆಗೆ ಸಾರಿ ಪೋಷಕರು ಕೇಳಿರೋ ಪ್ರಕಾರ ಸಾಕಷ್ಟು ಪೋಷಕರು ರಿಕ್ವೆಸ್ಟ್ ಮಾಡಿದ್ದಾರೆ ಸಾಕಷ್ಟು ಕಾಲೇಜುಗಳು ಕೂಡ ರಿಕ್ವೆಸ್ಟ್ ಮಾಡಿದೆ ಅದೇ ರೀತಿ ರಿಕ್ವೆಸ್ಟ್ ಮೇರೆಗೆ ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಮಾಹಿತಿಯನ್ನು ಕೊಡಿರ್ತಾರೆ ನಿಮಗೆ ಗೊತ್ತಿರೋ ಪ್ರಕಾರ ಮೇ ಮೂವತ್ತು ಲಾಸ್ಟ್ ಡೇಟ್ ಆಗಿದೆ ಮತ್ತೆ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅವರು ಒಂದು ರೂಪಾಯಿನ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಮೇ ಮೂವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ನಂತರ ಮೇ ಮೂವತ್ತರ ಹಾಕಿ ನಂತರ ನಿಮಗೆ ಎಡಿಟಿಂಗ್ ಆಪ್ಷನ್ ಕೂಡ ಮತ್ತೆ ಪ್ರೊವೈಡ್ ಮಾಡ್ಬೋದು ಯಾಕಂದರೆ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇರೋದಿಲ್ಲ ಮತ್ತೆ ಎಡಿಟಿಂಗ್ ಆಪ್ಷನ್ ಕೂಡ ಬಿಟ್ಟರು ಬಿಡ್ಬೋದು ಒಟ್ಟಾರೆ ಮೇ ಮೂವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಯಾರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕು ಒಂದು ರೂಪಾಯಿನ ಪೇಮೆಂಟ್ ಮಾಡಿ ಅಪ್ಲೈ ಕೂಡ ಮಾಡ್ಬೋದಾಗಿರ್ತದೆ ನಂತರ ನೀವು ನೋಡೋದಾದ್ರೆ ಅಡ್ಮಿಟ್ ಕಾರ್ಡ್ ಯಾವಾಗ ಅಂದರೆ ಮೇ ಮೂವತ್ತಕ್ಕೆ ಬರಬೇಕಿತ್ತು ಈಗ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿರೋ ಕಾರಣ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಸೆಕೆಂಡ್ ವೀಕಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡನ್ನು ಕೆ ಎ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಇವತ್ತೇ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್